ಒಬ್ಬರು ಟಾಪ್ ವ್ಯಕ್ತಿ ನಾವು ಮೀಟ್ ಮಾಡಕ್ಕೆ ಬಂದಿದ್ದೀನಿ. ನನ್ನ ಫೇವ್ರೆಟ್ ಪರ್ಸನ್ನು ಚೂಮಂಥರ್. ಯಸ್, ಬಿಗ್ ಬಾಸಲ್ಲಿ ನಾನು ನಿನ್ನನ್ನು ಹತ್ರದಿಂದ ನೋಡಿರೋದ್ರಿಂದ ನನಗೆ ಗೊತ್ತು. ಸೊ ಕೆಲವೊಬ್ರಿಗೆ ಇನ್ನೂ ಟೀಕೆ ಮಾಡೋರ್ಗೆ ಟೀಗೂ ಕಾಸಿರಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ? ನಮ್ಮ ತಪ್ಪುಗಳನ್ನ ಹುಡುಕೊಂಡಾಗ, ನಮ್ಮನ್ನ ನಾವು ಟೀಕೆ ಮಾಡ್ಕೊಂಡಾಗ ಕಾಫಿ ಟೀಗೆಲ್ಲ ಕಾಸಿರುತ್ತೆ. ನಿನ್ನೆ ಅನ್ನೋದು ಮುಗ್ದೋಗಿದೆ, ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ನಾಳೆ ಅನ್ನೋದು ನಮ್ಮ ಅಪ್ಪನಾಳೆ ಅಂಥವ್ರಿಗೂ ಗೊತ್ತಿಲ್ಲ ಏನಾಗತ್ತೆ ಅಂತ. ಏನಾರು ಆಗ್ಬೋದು. ತುಂಬಾ ಟ್ರೋಲ್ ಮಾಡ್ತಿರ್ತಾರೆ, ಏನ್ ಮಾಡಿದ್ರು ಟ್ರೋಲ್ ಮಾಡ್ತಾರೆ. ಸೊ ಅಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಯಾರ್ಯಾರನ್ನ ಟ್ರೋಲ್ ಮಾಡ್ತಾ ಇದಾರಲ್ಲ, ಯಾರ್ಯಾರು ಟ್ರೋಲ್ ಆಗ್ತಾ ಇದಾರಲ್ಲ, ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅವ್ರ ಹೆಸರಿಂದ ಅನ್ನ ತಿಂತಾ ಇದ್ದಾರೆ. ಸೊ ಟ್ರೋಲ್ ಮಾಡಿಸ್ಕೊಂಡವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳಿ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾವ್ಯಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಯಾಕಿಷ್ಟು ಟಾಪಲ್ಲಿ ಬಂದು ಕೂತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕೆಂದರೆ ನಾನು ಒಬ್ಬರು ಟಾಪ್ ವ್ಯಕ್ತಿನ ಮೀಟ್ ಮಾಡಕ್ಕೆ ಬಂದಿದ್ದೀನಿ, ನನ್ನ ಫೇವ್ರೆಟ್ ಪರ್ಸನ್ನು. ಸೊ ಫೇವ್ರೆಟ್ ಪರ್ಸನ್ನ ಮೀಟ್ ಮಾಡೋಕ್ಕೆ ಈ ಥರ ನೋಡಿ ಟಾಪ್ಗೆಲ್ಲ ಬರಬೇಕು, ಯಾಕೆಂದರೆ ಅವರು ಟಾಪಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಸೊ ಆ ವ್ಯಕ್ತಿ ಯಾರು ಅಂತ ನಿಮಗೂ ಕುತೂಹಲ ಇದೆ ಅಲ್ವಾ? ನನಗೂ ಅಷ್ಟೇ ಕುತೂಹಲ ಇದೆ ಅವ್ರನ್ನ ಕರೆಸೋದಕ್ಕೆ. ತುಂಬ ದಿನ ಆದಮೇಲೆ ನಾನು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ಪೆಷಲಾಗಿ ಏನಾದರೆ ವ್ಲಾಗ್ ಮಾಡೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದೇ ನಂಗೆ ಆಶ್ಚರ್ಯ, ಆಶ್ಚರ್ಯದಲ್ಲಿ ಆಶ್ಚರ್ಯ. ಸೊ ಇವಾಗ ಅವ್ರನ್ನ ಕರ್ಸೋಣವಾ? ಸುಮ್ಮನೆ ಕರ್ಸೋದು ಬೇಡ, ಮಂತ್ರ ಹಾಕ್ಬಿಡೋಣ ಆಯಿತಾ? ಓಕೆ, ನಮ್ಮ ಟಾಪ್ ಫೇವ್ರೇಟ್ ಪರ್ಸನ್ನ ಕರೆಯೋಣ, ಚೂಮಂತರ್ ಹಾಕಿ ಬರ್ಮಾಡ್ಕೊಳ್ಳೋಣ ಇವಾಗ. ಚೂಮಂತರ್, ಯಸ್, ಗೊತ್ತಾಯ್ತಲ್ವ ಯಾರು ಅಂದ? ನೋಡಿ, ನಾನು ನನ್ನ ಫೇವ್ರೇಟ್ ನನ್ನ ಅಣ್ಣ ತಮ್ಮ, ಅಯ್ಯೋ ಹೌದು, ಏಜಲ್ಲಿ ದೊಡ್ಡವನಾದರೂ ಮನಸ್ಸಲ್ಲಿ ನನ್ನ ತಮ್ಮ. ತಮ್ಮ ಅಂದರೆ ಪ್ರೀತಿಯ ತಮ್ಮ. ಹೇಳ್ಬೇಕಂದ್ರೆ ನಮ್ಮಿಬ್ಬರು ಬಾಂಡಿಂಗ್ ಅಂತೂ ನಂಗೆ ನಿಜವಾಗ್ಲೂ ನನಗೊಂದು ಗಾಡ್ ಗಿಫ್ಟ್ ಅಂತಲೇ ಹೇಳ್ಬೋದು. ಬಿಗ್ ಬಾಸಲ್ಲಿ ನನಗೆ ಆಲ್ಮೋಸ್ಟ್ ನಾನು ಯಾವತ್ತೂ ಹತ್ತಿಲ್ಲ, ಅಲ್ಲಿರೋಕ್ಕೆ ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಅದು ಕಾರಣನೇ ಇವನು. ಇವನನ್ನು ಬಿಟ್ಟು ಬರೋವಾಗಲೇ ಹತ್ತೀನಿ ನಾನು. ಸೊ ನನ್ನ ವ್ಲಾಗ್ಗೆ ಫಸ್ಟ್ ಆಫ್ ಆಲ್ ವೆಲ್ಕಮ್, ಥ್ಯಾಂಕ್ ಯು. ಈ ಒಂದು ವ್ಲಾಗ್ ಮಾಡೋದಕ್ಕೆ ಒಪ್ಕೊಂಡಿಯಲ್ಲ, ಅದೇ ನಂಗೆ ಇನ್ನೂ ಆಶ್ಚರ್ಯ. ನಿಜವಾಗ್ಲೂ ನಾನು ವ್ಲಾಗ್ ಮಾಡ್ತಿದ್ದೀನಿ ಇವನ ಜೊತೆ. ಈ ಏನು ಗೊತ್ತಾ, ಈಸಿಯಾಗಿ ಇವನು ಅಂಥದಕ್ಕೆಲ್ಲ ಕೇರ್ ಮಾಡಲ್ಲ ಅಲ್ವಾ ನೀನು? ಅಯ್ಯೋ ಬೇಡ ಬಿಡು. ನೀನು ಮಾಡ್ತಾ ಇದೀಯ ಅಂದಮೇಲೆ ಕೇರ್ ಮಾಡದೇ ಇರೋಕ್ಕಾಗಲ್ಲ ಅಪ್ಪ. ನೀನು ಮಾಡ್ತಾ ಇದೀಯ ಅಂದರೆ ಡೆಫಿನೆಟ್ಲಿ ಮಾಡೇ ಮಾಡ್ತೀನಿ, ಖುಷಿಯಾಗಿ. ಐ ವುಡ್ ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಅಪ್ಪ, ಖುಷಿಯಾಗಿ ನಿಜವಾಗ್ಲು. ಥ್ಯಾಂಕ್ ಯು, ಆ್ಯಂಡ್ ಆ ಪ್ರೀತಿನ ನಾನು ಯಾವಾಗಲೂ ಹಂಗೆ ಉಳಿಸ್ಕೋತೀನಿ. ಸೊ ರಾಕಿ ಹೆಂಗಿದೆಯಾ ಅಂತ ಕೇಳಿದೆ, ಆರಾಮಾಗಿದೆಯಾ ನೋಡಿದೆ ನಾನು. ಆ್ಯಕ್ಚುಲಿ ಏನು ಗೊತ್ತಾ, ಸರ್ಪ್ರೈಸ್ ಕೊಡೋಣ ಅನ್ನೋ ಥರನೇ ಬಂದಿದ್ದು ನಾನು. ನಾನು ಬಂದರೆ ಅಣ್ಣವರು ಈಗ ಒಬ್ಬ ಚಿಕ್ಕ ಹುಡುಗ ಇದ್ದಾನೆ, ಅವನ ಜೊತೆ ಕ್ರಿಕೆಟ್ ಆಡ್ತಾಯಿದ್ರು. ಅವನು ಮಾತಾಡೋದು ಕೇಳಿ ನನಗೆ ಶಾಕ್ ಆಯಿತು. 3.5 ವರ್ಷ ಏನು ಮಾತಾಡ್ತಾನೆ ಗೊತ್ತಾ, ಎಲ್ಲ ಇವಂದೇ ಟ್ರೈನಿಂಗ್ ಅನಿಸ್ತು ನನಗೆ. ಹೌದಾ? ನಂದೇ ಟ್ರೈನಿಂಗ್ ಅಂದರೆ ನಮ್ಮ ಜೊತೆ ಇದ್ದು ರೆಡಿ ಆಗ್ತಾ ಇದ್ದಾನೆ. ಹೌದು, ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದಾರೆ. ನನಗೂ ಅಷ್ಟೇ, ಅಂದರೆ ತುಂಬ ದಿನದಿಂದ ಮೀಟ್ ಮಾಡಬೇಕು ಅಂತ ಅನ್ಕೋತಿದ್ವಿ. ಬರ್ಡೇಗೆ ಮನೆಗೆ ಬಂದಿದ್ದ ಅಷ್ಟೇ, ಆಮೇಲೆ ಕಣ್ಣಿಗೂ ಕಾಣಿಸಿರ್ಲಿಲ್ಲ. ಎಲ್ಲಿ ಕಾವ್ಯ, ಓಡಾಡ್ತಾ ಇದ್ದೆ, ಬ್ಯುಸಿ ಇದ್ದೆ, ಬಟ್ ನಾನೇ ಜಾಸ್ತಿ ಫೋನ್ ಮಾಡೋದು ಅವಳಿಗೆ, ಅವಳು ಮಾಡಲ್ಲ. ನಾನೇ ಹೆಂಗಿದ್ಯಾ ಕಾವ್ಯ ಅಂತ ಫೋನ್ ಮಾಡೋದು. ಬಿಗ್ ಬಾಸಿಂದ ಬಂದಮೇಲೆ 90% ಕಾಲ್ ನಾನೇ ಮಾಡಿರೋದು, 95% ನಾನೇ ಮಾಡಿರೋದು, ಒಂದು 5% ಅವಳು ಮಾಡಿದ್ದು. ನಾನು ಯಾಕೆ ಮಾಡಲಿಲ್ಲ ಮಾತ್ರ ತಗೊಂತೀವಿ, ಸರಿ, ಪೂರ್ತಿ ಕ್ರೆಡಿಟ್ ತಗೋ. ಐ ಅಗ್ರಿ, ನಾನು ಜಾಸ್ತಿ ಮಾಡಲಿಲ್ಲ. ಯಾಕೆ ಅಂದರೆ ಶೂಟಲ್ಲಿದ್ದಾನೆ ಅಂತ ಒಂದ್ಸಲ ಕಾಲ್ ಮಾಡಿದಾಗ ಹೇಳ್ದೆ, ಹಿಂಗೆ ಶೂಟ್ ನಡೀತಿದ್ದೆ ನಂದು, ಅದಕ್ಕೆ ಬ್ಯುಸಿ ಆಗಿದ್ದೀನಿ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ಮಾಡಲಿಲ್ಲ. ಮುಗಿದ್ಮೇಲೆ ಅವನೇ ಮಾಡ್ತಾನೆ, ನೆನಪಾಗೆ ಆಗ್ತೀನಿ ಅಂತ ನಂಗೆ ಗೊತ್ತು, ಹಾಗಾಗಿ ನಾನು ಮಾಡಲಿಲ್ಲ. ಹೆಂಗೆ ನಡೀತಿದ್ದೆ ಶೂಟೆಲ್ಲ? ಶೂಟ್ ತುಂಬ ಚೆನ್ನಾಗಿ ನಡೀತಾ ಇದೆ. 2 ಸಿನಿಮಾ ಮುಗಿಸಿದೆ, ಇನ್ನೊಂದು ಸಿನಿಮಾ ಸೈನ್ ಮಾಡಿದ್ದೀನಿ. ಕಂಗ್ರಾಚುಲೇಷನ್. ಯಾವಾಗ್ಲೂ ಇಷ್ಟಪಡ್ತಾ ಇದ್ದೆ ಅಲ್ವಾ ನೀನು? ಅಂಡ್ ನಿಂಗೆ ನೆನಪಿದ್ಯಾ ಬಿಗ್ ಬಾಸ್ ಅಲ್ಲಿ ಅದು ಆ ಥೀಮ್ ಇಟ್ಕೊಂಡು ಮಾಡೋವಾಗ್ಲೂ ನಂಗೆ ವಿಲನ್ ರೋಲೇ ಬೇಕು ಅಂತ ಕೇಳಿ, ಸೈಕೋಪಾತ್ ರೋಲು ಚೆನ್ನಾಗಿತ್ತು. ಆ್ಯಕ್ಚುಲಿ ಮಾಡು, ನಿಜವಾಗ್ಲೂ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಗೊತ್ತು. ನಾನು ಕಾಯ್ತಾ ಇದ್ದೀನಿ, ಆ್ಯಂಡ್ ಆದಷ್ಟು ಬೇಗ ಇವಾಗ ರಿಲೀಸ್ ಆಗೋ ಮೂವಿಗೂ ನಾನು ಕಾಯ್ತಾ ಇದ್ದೀನಿ. ನಾನು ಮತ್ತೆ ಗುಂಡಾ ಪಾರ್ಟ್ 2. ಯಸ್, ಮರ್ಯಾದೆ ಪ್ರಶ್ನೆ. ನನಗೂ ಮರ್ಯಾದೆ ಪ್ರಶ್ನೆ ಇದು. ಯಾಕೆ ಗೊತ್ತಾ, ನಿನ್ನನ್ನು ಮೀಟ್ ಮಾಡಬೇಕು ಅಂತ ತುಂಬ ದಿನದಿಂದ
ಹೇಳ್ತಾನೆ ಇದ್ದ ಮೀಟ್ ಆಗ್ತೀನಿ ಅಂತ ಫೈನಲಿ ನನ್ನ ಮರ್ಯಾದೆ ಉಳಿಸ್ಕೊಂಡಿದ್ದೀನಿ. ಮೀಟ್ ಆಗಿದ್ದೀನಿ ಪರವಾಗಿಲ್ಲ, ನನ್ನ ಮುಂದೆ ಏನು ಮರ್ಯಾದೆ ಬಿಡು ಕಾವ್ಯ. ಅಯ್ಯಯ್ಯೋ ಏನು ಗೊತ್ತಾ, ನಾನು ಮತ್ತೆ ಗುಂಡ ಅಂದಂಗೆ ನೆನಪಾಯ್ತು. ಯಾವುದು ಹೊಸ ಗುಂಡ ಬಂದಿದೆ ನನ್ನ ಮನೆಗೆ? ಹೌದು. ಏನು ಗೊತ್ತಾ, ಅದು ಹೊಸ ಅನ್ನೋದಕ್ಕೆ ಸಖತ್ ಚೂಟಿ ಇದ್ದಾನೆ. ಹೌದು, ಜಸ್ಟ್ ನಿನ್ನೆ ರಾತ್ರಿ ತಗೊಂಬಂದೆ. ಆಲ್ರೆಡಿ ಎಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ? ಹೌದು, ನಿನ್ನೆ ರಾತ್ರಿ ಕರ್ಕೊಂಬಂದೆ. ಆಲ್ರೆಡಿ ಪಾಟಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ, 2 ಸಲ ಬಾತ್ರೂಮ್ಗೆ ಹೋಗಿ ಸುಸು ಮಾಡ್ದ. ಸೊ ಅದೊಂದು ಅಚೀವ್ಮೆಂಟು. ಇನ್ನು 24 hours ಆಗಿಲ್ಲ, ನೋಡ್ತಾ ಇರಿ. ಅವನ ಹೆಸರು ಸ್ಮೋಕಿ ಅಂತ, 6 months, ಐ ಮೀನ್ ಸಾರಿ 60 days ಓಲ್ಡು. ಇನ್ನೊಂದು 2 years ಆಗಲಿ ನೋಡಿ, ಹೆಂಗೆ ರೆಡಿ ಮಾಡ್ತೀನಿ ಅವನ್ನ. ಬೆಳೆಸ್ತಾ ಮಾತಾಡ್ತಾ ಮಾತಾಡ್ತಾ ಲೈಟೇ ಹೊರಟೋಯ್ತು. ಹೌದು, ಸಂಜೆ ಆ್ಯಕ್ಚುಲಿ ಶುರು ಮಾಡಿದ್ದೆ ಲೇಟ್. ನಾವು ಚೆನ್ನಾಗಿದೆ ಇಲ್ಲಿ ಟೆರೆಸ್ ಮೇಲೆ ಒಂಥರ. ಆಕ್ಚುಲಿ ರಾತ್ರಿ ಕೂತ್ಕೊಳಕ್ ಸಖತ್ ಆಗಿರುತ್ತೆ ನೋಡ್ಕೊಂಡು. ಅದು ನಂಗೆ ಇನ್ನೂ ನೆನಪಿದೆ, ಬಿಗ್ ಬಾಸ್ ಅಲ್ಲಿ ಯಾವಾಗ್ಲೂ ಚಂದ್ರನ್ ನೋಡ್ಕೊಂಡು. ನಿನ್ನೆ ಬಂದಿದ್ರೆ ಫುಲ್ ಮೂನ್ ನೋಡ್ಕೊಂಡೇ ಮಾಡ್ಬೋದಿತ್ತಾ? ಹೌದಲ್ವಾ, ಛೇ ಪರವಾಗಿಲ್ಲ. ಇವಾಗ್ಲೂ ಫುಲ್ ಮೂನ್ ಇದೆ ಅಂತ ಇಮ್ಯಾಜಿನ್ ಮಾಡಿಕೊಂಡೆ ನಾನು ಇವಾಗ ಮಾಡ್ತೀನಿ. ಇವಾಗ ಏನಿಲ್ಲ, ಕೆಲವೊಂದು ವಿಷಯಗಳು, ಕೆಲವೊಂದು ಅಂದರೆ ಲೈಕ್ ಪದಗಳು ಅಥವಾ ಒಂದಷ್ಟು ಜನ ಒಂದಷ್ಟು ಮಾತುಗಳನ್ನ ಹೇಳ್ತಾರೆ. ಸೊ ಆ ಮಾತುಗಳ ಬಗ್ಗೆ ನಿನಗೇನು ಅಭಿಪ್ರಾಯ ಇದೆ ಅನ್ನೋದು ನನಗೆ ಗೊತ್ತಾಗಬೇಕು. ನಾ ಏನಂದ್ರೆ ಇಂಟೆನ್ಷನಲ್ಲಿ ಇದು ಏನಂದರೆ ನನಗೆ ಗೊತ್ತು ನಿನ್ನ ಅಭಿಪ್ರಾಯಗಳು ಹೆಂಗೆ. ಬಿಗ್ ಬಾಸಲ್ಲಿ ನಾನು ನಿನ್ನನ್ನು ಹತ್ರದಿಂದ ನೋಡಿರೋದ್ರಿಂದ ನನಗೆ ಗೊತ್ತು. ಸೊ ಕೆಲವೊಬ್ಬರಿಗೆ ಇನ್ನೂ ಇನ್ನು ಕೆಲವು ಜನಕ್ಕೆ ನಿನ್ನ ಬಗ್ಗೆ ಗೊತ್ತಿರಲ್ಲ. ಸೊ ನಿನ್ನ ಅಭಿಪ್ರಾಯಗಳು ಅಥವಾ ನಿನ್ನ ಥಾಟ್ಸೇ ಬೇರೆ ಇರುತ್ತೆ ಎಲ್ಲ ವಿಷಯದಲ್ಲೂ ಅಷ್ಟೇ. ಸೊ ಅದಕ್ಕೆ ಗೊತ್ತಾಗ್ಲಿ ಅಂತ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ ಅಷ್ಟೇ. ಸರಿ, ಆಯ್ತು. ಸೊ ನಿಂಗೆ ಏನನ್ಸುತ್ತೋ ಅದು 1 line ಆದ್ರೂ ಆಗಿರ್ಬೋದು, 2 line ಆದ್ರೂ ಆಗಿರ್ಬೋದು, ಹೇಳು ಅಷ್ಟೇ. ಈಗ ಟೀಕೆ ಮಾಡೋರ್ಗೆ ಟೀಗೂ ಕಾಸಿರಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಹೇಳ್ಬೋದು ಅಂದರೆ, ನಾವು ಬರೀ ತಪ್ಪುಗಳನ್ನ ಹುಡುಕ್ತಾ ಇದ್ರೆ, ಒಬ್ಬರಲ್ಲಿ ನೆಗೆಟಿವಿಟಿನೇ ಹುಡುಕ್ತಾ ಇದ್ರೆ ನಮ್ಮಲ್ಲಿ ಪಾಸಿಟಿವಿಟಿನೇ ಇರಲ್ಲ. ಸೊ ನಮ್ಮಲ್ಲಿ ಖಾಲಿ ಆಗೇ ಆಗತ್ತೆ. ನಾವು ನಮ್ಮ ತಪ್ಪುಗಳನ್ನ ಹುಡುಕೊಂಡಾಗ, ನಮ್ಮನ್ನು ನಾವು ಟೀಕೆ ಮಾಡಿಕೊಂಡಾಗ ಕಾಫಿ ಟೀಗೆಲ್ಲ ಕಾಸಿರುತ್ತೆ. ಬೇರೆಯವ್ರನ್ನ ಟೀಕೆ ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಖಾಲಿ ಆಗುತ್ತೆ. ಸೊ ಇರಲ್ಲ. ಬೇಸಿಕಲಿ ಅದರ ಅರ್ಥ ಏನಂದರೆ, ನೆಗೆಟಿವಿಟಿನ ನಾವು ಬೇರೆಯವರಲ್ಲಿ ಹುಡುಕ್ತಾ ಇದ್ರೆ ನಮ್ಮಲ್ಲಿ ಖಾಲಿ ಆಗ್ತಾ ಹೋಗುತ್ತೆ, ಪಾಸಿಟಿವಿಟಿ ಖಾಲಿ ಆಗ್ತಾ ಹೋಗುತ್ತೆ. ಓವರ್ ಥಿಂಕ್ ಮಾಡೋದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಸಿ, ನಿನ್ನೆ ಅನ್ನೋದು ಮುಗ್ದೋಗಿದೆ, ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ನಾಳೆ ಅನ್ನೋದು ನಮ್ಮ ಅಪ್ಪನಾಳೆ ಅಂಥವ್ರಿಗೂ ಗೊತ್ತಿಲ್ಲ ಏನಾಗತ್ತೆ ಅಂತ. ಏನಾರು ಆಗ್ಬೋದು, ಎಕ್ಸಾಕ್ಟ್ಲಿ ಯಾವುದು ಐಡಿಯಾನೇ ಇಲ್ಲ. ಸೊ ದಿನಕ್ಕೆ 80,000 ಯೋಚನೆಗಳು ಬರುತ್ತೆ ನಮಗೆ. ಯೋಚನೆಗಳು ಬರೋದನ್ನ ತಡೆಯೋಕ್ಕಾಗಲ್ಲ, ಬಟ್ ನಾವು ಥಿಂಕ್ ಮಾಡೋದನ್ನ ತಡಿಬೋದು. ಇವಾಗ 10 ಯೋಚನೆ ಬರುತ್ತೆ, ನಾನು ಅದನ್ನ ಇಗ್ನೋರ್ ಮಾಡಿ ಒಂದು ಯೋಚನೆನ ಥಿಂಕ್, ಏನು ಯೋಚನೆ ಮಾಡ್ತೀವಿ ಅದನ್ನು ಥಿಂಕ್ ಮಾಡ್ಬೋದು. ಓವರ್ ಥಿಂಕ್ ಅಂದರೆ ಏನು, ಹಳೇದಾಗಿರೋದನ್ನೇ ನಾನು ಹಂಗೆ ಮಾಡಬೇಕಿತ್ತು, ಹಿಂಗೆ ಮಾಡಬೇಕಿತ್ತು, ನಾನು ಅದು ತಪ್ಪು ಮಾಡಿದೆ, ಆ್ಯಕ್ಚುಲಿ ಹಿಂಗಾಗೋಗಿತ್ತು, ಇವರಿಂದ ಅದೆಲ್ಲ ಆ ಲೂಪಲ್ಲಿ ಸಿಗಾಕೊಂತೀವಲ್ಲ, ಅದರಿಂದ 1 paisa ಪ್ರಯೋಜನ ಇಲ್ಲ, ಫ್ಯೂಚರ್ಗೂ ಯೂಸ್ ಆಗಲ್ಲ. ಬಟ್ ಆ ಓವರ್ ಥಿಂಕಿಂಗಿಂದ ನಮ್ಮ ಇವತ್ತಿನ ಪ್ರೆಸೆಂಟ್ ಹಾಳು ಮಾಡ್ಕೊತೀವಿ. ನಾಳೆ ಏನು ಅನ್ನೋದನ್ನು ನಾಳೆ ನಮಗೆ ಗೊತ್ತಿಲ್ಲ, ಬಟ್ ಇವತ್ತು ಏನು ಮಾಡ್ತೀವಿ ಅದು ನಾಳೆ ನಮ್ಮನ್ನು ಡಿಫೈನ್ ಮಾಡುತ್ತೆ. ಸೊ ರಾಕಿ ಪ್ರಕಾರ ಓವರ್ ಥಿಂಕ್ ಮಾಡೋದು ಬೇಡ. ಓವರ್ ಥಿಂಕ್ ಮಾಡೋದ್ರಿಂದ ನಾವು ಪ್ರೆಸೆಂಟ್ನ ಹಾಳು ಮಾಡ್ಕೊತೀವಿ, ಇವಾಗಿನ ಮೊಮೆಂಟ್ನ ಹಾಳು ಮಾಡ್ಕೊತೀವಿ. ಸರಿ, ಇವಾಗ ಏನು ಗೊತ್ತಾ, ತುಂಬ ಟ್ರೋಲ್ ಮಾಡ್ತಿರ್ತಾರೆ, ಏನು ಮಾಡಿದ್ರು ಟ್ರೋಲ್ ಮಾಡ್ತಾರೆ. ಸೊ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಟ್ರೋಲ್ ಮಾಡೋದು ನಮಗೆ ನಗು ಬರುತ್ತೆ, ನಮಗೆ ಬೇರೆಯವ್ರಿಗೆ ಟ್ರೋಲ್ ಮಾಡಿಸ್ಕೊಂಡವ್ರಿಗೂ ಒಂದು ಸ್ಮೈಲ್ ಬರುತ್ತಾ, ನಗು ಬರುತ್ತಾ, ಹ್ಯೂಮರ್ ಅರ್ಥ ಆಗುತ್ತಾ, ಅದು ಕ್ರಿಯೇಟಿವಿಟಿ, ಅದು ಆ್ಯಕ್ಚುಯಲ್ ಕೆಪಾಸಿಟಿ ಒಬ್ಬ ಟ್ರೋಲರ್. ಇಲ್ಲ, ಬೇರೆಯವ್ರನ್ನ ಕ್ಯಾರೆಕ್ಟರ್ನ ಅಸಾಸಿನೇಟ್ ಮಾಡ್ತಾ ಇದ್ದಾರೆ ಅಥವಾ ಬೇರೆಯವ್ರದ್ದೇನೋ ತಪ್ಪು ಇದು ಅಂತ ಇದ್ದರೆ, ಅವ್ರಗಳ್ದು ನಾನು ಏನಕ್ಕೆ ಕಂಪೇರ್ ಮಾಡ್ತೀನಿ ಅಂದರೆ, ಬೇರೆ ಇವಾಗ ಬೇಟೆ ಎಲ್ಲ ಆಡಿ ಮಿಕ್ಕಿರೋದು ತಿನ್ನಕ್ಕೆ ಬರ್ತಾವಲ್ಲ ವಲ್ಚರು, ಇದು ಯಾರು ಏನೂ ಮಾಡಲ್ಲ, ತಿಂದು ಎಲ್ಲ ಬೇಟೆ ಆಡಿ ತಿಂದು ಹೋದ್ಮೇಲೆ ಆ ಥರ ಅವ್ರ ಸೊಸೈಟಿಲಿ ಫೇಸ್ ಮಾಡೋರನ್ನ ಕಾಲಿಳಿತಾ ಇರ್ತಾರೆ, ಅವರು ಏನೂ ಮಾಡಲ್ಲ. ಸೊ ಯಾರ್ಯಾರನ್ನ ಟ್ರೋಲ್ ಮಾಡ್ತಾ ಇದ್ದಾರಲ್ಲ, ಯಾರ್ಯಾರು ಟ್ರೋಲ್ ಆಗ್ತಾ ಇದ್ದಾರಲ್ಲ, ಅವ್ರ ಹೆಸರು ಹೇಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ, ಅವ್ರ ಹೆಸರಿಂದ ಅನ್ನ ತಿಂತಾ ಇದ್ದಾರೆ. ಸೊ ಟ್ರೋಲ್ ಮಾಡಿಸ್ಕೊಂಡವ್ರಿಗೆ ಕಂಗ್ರಾಚುಲೇಷನ್ಸ್ ಹೇಳಿ, ಅವರಿಂದ ತುಂಬ ಜನ ಅನ್ನ ತಿಂತಾ ಇದ್ದಾರೆ. ಎಕ್ಸಾಕ್ಟ್ಲಿ, ಅಂದರೆ ಹಿಂಗಾಗ್ಬಿಟ್ಟಿದೆ ಅಂದರೆ ಅವ್ರನ್ನ ಟ್ರೋಲ್ ಮಾಡ್ತಾ ಮಾಡ್ತಾ ಇವ್ರು ಮೇ ಬಿ ಜೀವನದಲ್ಲಿ ಏನು ಮಾಡಬೇಕು ಅನ್ನೋದು ಮರ್ಕೊಂಡ್ಬಿಟ್ಟಿದ್ದಾರೆ. 100%. ಆ್ಯಂಡ್ ನಾವು ಕೆಲವು ಸಲ ನೆಗ್ಲೆಕ್ಟು ಮಾಡಬಾರ್ದು, ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳೋ ಚಾನ್ಸ್ ಸಿಕ್ಕಿದ್ರೆ ತೊಗೊಬೇಕು. ಆ್ಯಂಡ್ ಇವಾಗ ಸಂಡೇ ಚೆನ್ನಾಗಿ ನಾನ್ ವೆಜ್ ಬ್ಯಾಟಿಂಗ್ ಮಾಡಿಬಿಟ್ಟು ಮಂಡೆ ವೆಜ್ ಅಂತ ಹೇಳ್ತಾರೆ. ಸೊ ಆ ಥರ ಕ್ಯಾಟಗರಿ ಏನು ಅನ್ಸುತ್ತೆ ಅಂದರೆ ನನಗೆ,
ಇನ್ನೊಂದು ಪ್ರಾವರ್ಬ್ ಇದೆಯಲ್ಲ, ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ. ಅಂದ್ರೆ ಏನಿದೆಯೋ ಅದನ್ನ ಒಪ್ಕೊಂಡ್ಬಿಟ್ರೆ ಸಿಂಪಲ್. ಸಿ, ನನ್ನ ಪ್ರಕಾರ ಒಳ್ಳೇದು ಕೆಟ್ಟದು ಏನಿಲ್ಲ. ನಮ್ಮ ನಮ್ಮ ಲೈಫಲ್ಲಿ ನಾವು ಯಾವ್ಯಾವ ವಾತಾವರಣದಿಂದ ಬೆಳೆದಿರ್ತೀವಿ, ಯಾವ್ಯಾವ ಸಿಚುವೇಶನ್ ಅಲ್ಲಿ ಇರ್ತೀವಿ, ಅದಕ್ಕೆ ತಕ್ಕಂಗೆ ನಾವು ರಿಯಾಕ್ಷನ್ ಮಾಡ್ತಾ ಇರ್ತೀವಿ. ಹೋಗ್ಲಿ ಬಿಡು, ಹೋಗ್ಲಿ ಬಿಡು. ಮುದ್ದೆನ ಕಾಫಿ ಜೊತೆ ತಿನ್ನೋರ್ಗೆ ಏನು ಹೇಳ್ತೀನಿ? ವಾವ್, ಹಂಗಿರತ್ತೆ. ಟ್ರೈ ಮಾಡಿಲ್ಲ, ನಾನೇ ಟ್ರೈ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀನಿ. ಹೌದಾ? ನಾನೊಂದ್ಸಲ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ ಹಂಗಿರತ್ತೆ. ತಿನ್ನೋದ್ರ ಬಗ್ಗೆ ನನ್ನ ಹತ್ರ ಹೇಳ್ತಾ ಇದ್ದೀನಿ. ನಿಮ್ಗೆ ಗೊತ್ತಿಲ್ಲ ಈ ಕ್ಲಿಪ್ನ ಹಾಕಿದಾರೋ ಇಲ್ವೋ, ಎಷ್ಟು ವಿಯರ್ಡ್ ಆಗಿ ತಿಂದಿದ್ಯಾ ಅಲ್ವಾ ಬಿಗ್ ಬಾಸ್ ಅಲ್ಲಿ. ಹೋಗ್ಲಿ ಬಿಡು, ಮುಂದಿನ ಕ್ವಶನ್ ಹೇಳು. ಇದನ್ನ ನಾನು ಹೇಳ್ಬೇಕು ಆಕ್ಚುಲಿ. ನಾನು ಹುಡುಕ್ತೆ ಗೊತ್ತಾ, ಎಲ್ಲಾದ್ರೂ ಆಗ್ಲಕಾಯಿ ಸಿಗುತ್ತಾ ಅಂತ. ಒಂದ್ಸಲ ಆಗ್ಲಕಾಯಿನ ಬಿಗ್ ಬಾಸ್ ಅಲ್ಲಿ ಆಗ್ಲಕಾಯಿ ಯಾವಾಗ್ಲೂ ಕೊಡ್ತಾ ಇದ್ರಲ್ವಾ, ಪಲ್ಯ ಮಾಡೋದಕ್ಕಿಂತ ಹೆಚ್ಚಾಗಿ ಇವ್ನು ಹಸಿ ತಿನ್ಕೊಂಡೆ ಖಾಲಿ ಆಗ್ತಾ ಇತ್ತು ಪಲ್ಯ ಮಾಡೋದಕ್ಕಿಂತ ಮುಂಚೆ. ಅದೆಲ್ಲ ಹೋಗ್ಲಿ, ಹೆಂಗಾದ್ರು ಆಗ್ಲಕಾಯಲ್ಲಿ ಹೇಳ ಹೇಳ್ಬಿಡ. ಸರಿ ಆಗ್ಲಿ, ಸರಿ ಬೇಡ ಬಿಡಿ ಪಾಪ. ಆದರೂ ಆ ಕಹಿ ಅಂತ ನಮ್ಮ ಮನಸ್ಸಲ್ಲಿ ಏನಿರುತ್ತೆ ಅಲ್ವಾ, ಅದ್ರ ಬಟ್ ಇವನು ಸಖತ್ ಇಷ್ಟ. ಆಗ್ಲಕಾಯಿನ ಒಳ್ಳೆ ಜಾಮೂನ್ ಥರ ತಿಂತಾನೆ. ಮೇ ಬಿ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಇಷ್ಟ, ನೀನೇ ಹೇಳ್ಬೇಕು ಯಾಕೆ ಇಷ್ಟ ನಿನ್ಗೆ ಆಗ್ಲಕಾಯಿ ಅಷ್ಟೊಂದು. ಇಲ್ಲ, ಅಭ್ಯಾಸ ಅಷ್ಟೇ. ಅಭ್ಯಾಸ ಚಿಕ್ಕ ವಯಸ್ಸಿಂದ ತಿನ್ಕೊಂಡ್ಬಂದಿದ್ಯಾ? ಮತ್ತೆ ಒಂಥರ ಹಿಂಗಿತ್ತಂದ್ರೆ ಒಂದು ಟೈಮಲ್ಲಿ ನನಗೆ ಅದಾಗಲ್ಲ ಇದಾಗಲ್ಲ ಅಂತ. ಆಮೇಲೆ ಒಂದು ಅಭ್ಯಾಸ ಏನು ಮಾಡ್ಕೊಂಡು ಶುರು ಮಾಡಿದೆ, ಯಾವ ಫುಡ್ಡು ಆಗಲ್ಲ ಅಂತ ಅನ್ಬಾರ್ದು. ಎಸ್ಪೆಷಲಿ ತರಕಾರಿ ಆಗಲಿ, ಹಣ್ಣಾಗಲಿ, ಸೊಪ್ಪು, ಸದೆ, ಏನೇ ಆದರೂ ಆಗಲ್ಲ ಅಂತ ಅನ್ಬಾರ್ದು. ಯಾಕಂದ್ರೆ ಅದು ಮೈಂಡಲ್ಲಿ ಇರುತ್ತೆ, ಅದು ಆಗಲ್ಲ. ಏನು ತಿಂತೀನಿ, ಆಗ್ಲಕಾಯಿ ತಿಂತೀನಿ, ಆದರೆ ಹಸಿ ತಿಂದಿಲ್ಲ. ಹಸಿ ತಿಂದ್ರೆ ತುಂಬ ಒಳ್ಳೇದು ಅಂತಲೂ ಹೇಳ್ತಾರೆ. ಡೈರೆಕ್ಟ್ ಎಲ್ಲ ಅದರಲ್ಲಿರೋ ವಿಟಮಿನು ಎಲ್ಲ ಕುಕ್ ಮಾಡಿದ್ರೆ ಎಲ್ಲ ಹೋಗ್ಬಿಡುತ್ತಲ್ಲ. ಏನು ನನಗೆ ಬಿಗ್ ಬಾಸ್ ಅಲ್ಲಿ ಜ್ವರ ಬಂದ್ಬಿಟ್ಟಿತ್ತಲ್ಲ, ಲೋ ಬಿ ಪಿ ಆಗಿ ನಾವು ಕಾರ್ಡ್ ಟಾಸ್ಕ್ ಆಡ್ತಾ, ಆಮೇಲೆ ಅದು ಏನೇನೋ ವಿಯರ್ಡ್ ಜ್ಯೂಸ್ ಎಲ್ಲ ಮಿಕ್ಸ್ ಮಾಡಿ ಹಾಗಲ್ಕಾಯ ಎಲ್ಲ ಮಿಕ್ಸ್ ಮಾಡಿಕೊಟ್ರು. ನಾನು ಆರಾಮಾಗಿ ಖುಷಿಯಾಗಿ ಕುಡಿದೆ, ಕುಡಿದ್ಮೇಲೆ ನಾನು ಸರಿ ಹೋಗಿತ್ತು. ಅಯ್ಯೋ, ಅದು ಕುಡಿದ್ಮೇಲೆ ನಂಗೆ ವಾಂತಿ ಆಗಿ ಜ್ವರ ಬಂದಿದ್ದು ನನಗೆ. ಕಷ್ಟಪಟ್ಟರು ಬಟ್ ನಾನು ಕುಡಿದ್ಮೇಲೆ ಆ್ಯಕ್ಚುಲಿ ಸರಿ ಹೋಯ್ತು ನನಗೆ. ಅದೇ ಎನರ್ಜಿ ಬಂತು. ಅಂದ್ರೆ ನಿನ್ ಬಾಡಿ ಈ ತರದಕ್ಕೆ ಅಡ್ಜಸ್ಟ್ ಆಗಿದ್ಯಾ? ಹಾಗಿದ್ರೆ ಎಲ್ಲದಕ್ಕೂ ಅಂದ್ರೆ ಬೇಗ ಅಡ್ಜಸ್ಟ್ ಆಗುತ್ತೆ. ಬೇಗ ಅಡ್ಜಸ್ಟ್ ಆಗುತ್ತೆ. ಅದೇ, ಒಬ್ಬೊಬ್ರು ಸೆನ್ಸಿಟಿವ್ ಇರ್ತಾರೆ ಕೆಲವೊಂದು ಕಾಂಬಿನೇಷನ್. ಅಂದ್ರೆ ಅದ್ರಲ್ಲಿ ನಾನು ಕುಡ್ದಿದ್ದು ವೆನಿಗರ್ ಏನೇನೋ ಇತ್ತು, ಚಿಲ್ಲಿ ಅದು ಇದು, ಮೇ ಬಿ ಅದು ಆಗಿಲ್ದೆ ಇರ್ಬೋದು. ಬಟ್ ನೀನ್ ಹೇಳೋ ಹಂಗೆ ನಿನ್ನ ತಿಂದು ಅಭ್ಯಾಸ ಆಗಿರ್ಬೋದು. ನನಗಾದ್ರೆ ಏನೇ ಆಗ್ಬೋದು, ಖಾರ ಆಗಲ್ಲ, ಮಸಾಲ ಪುರಿ ಖಾರನೂ ಆಗಲ್ಲ. ಅದೇ, ನೀನು ನೀನ್ ಖಾರ ತಿಂತೀಯ ಅಂತ ನಾನು ಹಾಕೊಂಡು ಕುಡ್ದೆ. ಸೋಷಿಯಲ್ ಮೀಡಿಯಲ್ಲಿ ನೀನು ಇಲ್ಲ ಅಷ್ಟಾಗಿ, ಬಿಕಾಸ್ ರೀಲ್ಸ್ ಎಲ್ಲ ನೀನು ಜಾಸ್ತಿ ನೋಡಲ್ಲ ಅಂತಲೇ ಈ ಕ್ವಶನ್ ನಿನಗೆ ಕೇಳಲೇಬೇಕು ಅಂತ ಕೇಳ್ತಿರೋದು. ಮರದಲ್ಲಿ ಗಿಡದಲ್ಲಿ ಬಿಡದೇ ಇರೋ ಹಣ್ಣು ಯಾವುದು? ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಉಪ್ಪಿನಕಾಯೋ ಆಗಿರ್ಬೋದಲ್ಲ? ಉಪ್ಪಿನಕಾಯೇ ಇರಬೇಕು. ಉಪ್ಪಿನಕಾಯಿ ಎಲ್ಲ ಅದು ಯಾವುದೋ ಗಿಡದಿಂದನೇ ಕಿತ್ಕೊಂಬಂತಾನೆ ಉಪ್ಪಿನಕಾಯಿ ಮಾಡೋದು. ಅದು ಉಪ್ಪಿನಕಾಯಿ ಎಲ್ಲಿ ಗಿಡದಲ್ಲಿ ಮರದಲ್ಲಿ ಬಿಡುತ್ತೆ? ಹಣ್ಣು ಕಿತ್ಕೊಂಬಂದು ನಾವು ಮಾಡಿದ್ರೆ ಉಪ್ಪಿನಕಾಯಿ ಆಗುತ್ತಾನೆ ಅದು? ಅದೇ, ಕಿತ್ಕೊಂಡು ಹಣ್ಣು ಮರದಿಂದನೇ ಕಿತ್ಕೊಂಬರ್ಬೇಕು ತಾನೆ, ಮರದಿಂದನೋ ಗಿಡದಿಂದನೋ? ತೂ ಹೋಗಪ್ಪ, ನನಗೆ ಮರ್ತು. ನೀನು ನನ್ನ ಬ್ರೈನಲ್ಲೇ ಹುಳ ಇದೆ ಅಂತ ಕನ್ಫ್ಯೂಸ್ ಮಾಡಿದಳು, ಹೊಟ್ಟೆಲಿ ಅದೋ ಎರೆ ಹುಳ ಇದೆ ಅಂತ. ಆದ್ರೂ ನಿಂಗೆ ಸುದೀಪ್ ಸರ್ ಕೇಳೋವರೆಗೂ ಗೊತ್ತೇ ಆಗಿರ್ಲಿಲ್ಲ ಅಲ್ವಾ? ಅಲ್ಲೋ, ನಾನು ನಂಬಿರ್ಲಿಲ್ಲ ಅಂದ್ರು ಹೋಗ್ಲಿ ಬಿಡು. ಓ, ನೀನ್ ನಂಬಿ ಮತ್ತೆ ಆ ಎಪಿಸೋಡ್ ಅಂತೂ ಇದೆ ಬಿಗ್ ಬಾಸ್ ಅಲ್ಲಿ, ನಾನು ನಂಬಿರ್ಲಿಲ್ಲ ಅಂದ್ರು ಹೋಗ್ಲಿ, ಏನ್ ವಾದ ಮಾಡೋದು ಹೇಳತ್ರ ಅಂತ ಸುಮ್ನ ಅದೆ. ಇದೆಲ್ಲ ಡೌಟ್ ಮಾಡ್ಬೇಡ, ಕ್ಯಾಮ್ರಾ ಮುಂದೆ ಇದೆ. ಬಿಗ್ ಬಾಸ್ ಅಲ್ಲಿ ಇದೆ, ಜನರೇ ಬಿಗ್ ಬಾಸ್ ಅಲ್ಲಿ ಇದೆ. ಅದು ಹೋದ ವರ್ಷ ಸೀಸನ್ 9 ತೆಗೆದ್ಬಿಟ್ಟು ನೋಡಿ ರಾಕಿ ಅವರು ನನ್ನ ತಲೆಯಲ್ಲಿ, ಐ ಮೀನ್ ಬ್ರೈನ್ ಅಲ್ಲಿ ಹುಳ ಇರುತ್ತೆ ಅಂತ ಹೇಳಿದ್ದು, ಹೊಟ್ಟೆಲ್ ಹುಳ ಇರುತ್ತೆ ಅಂತ ಹೇಳಿ. ಹೊಟ್ಟೆಲ್ ಇರುತ್ತೆ ರಾಕಿ? ಏಯ್ ರಾಕಿ, ಹೊಟ್ಟೆಲ್ ಹುಳ ಇರಲ್ವಾ? ಹುಳ ಇರಲ್ಲ. ಓಕೆ, ದೊಡ್ಡವನಾದ್ಮೇಲೆ ಮದ್ವೆ ಆಗು ಮನೆ ಕಟ್ಟು ಅಂತ ಯಾವಾಗ್ಲೂ ಜಡ್ಜ್ ಐ ಮೀನ್ ಹೇಳ್ತಾನೆ ಇರ್ತಾರೆ ಎಲ್ಲೇ ಹೋದ್ರು ಅಲ್ವಾ. ಅದ್ರ ಬಗ್ಗೆ ನಿಂಗೇನ್ ಅನ್ಸುತ್ತೆ? ಬದುಕೋ ರೀತಿ ಒಂದೇ ಅಂತ ಅನ್ಕೊಂಡ್ಬಿಟ್ಟಿದೀವಿ ನಾವು, ಅಂದ್ರೆ ಹಿಂಗೆ ಹಿಂಗೆ ಇಷ್ಟೇ ಅಂತ. ನಾವು ನಿಜವಾಗ್ಲೂ ಕಷ್ಟಪಡಕ್ ಹುಟ್ಟಿಲ್ಲ ಅಥವಾ ಏನೋ ಇದು ಮಾಡಕ್ ಹುಟ್ಟಿಲ್ಲ, ಈ ಲೈಫ್ ಏನು ಅಂತ ಅರ್ಥ ಮಾಡ್ಕೊಳಕ್ ಹುಟ್ಟಿದ್ವಿ. ಅದಕ್ಕೆ ಹಲವಾರು ದಾರಿಗಳಿದೆ, ಬಟ್ ಅದೊಂಥರ ಪದ್ಧತಿ ಥರ ಹಾಕ್ಕೊಂಬಂದ್ಬಿಟ್ಟಿದೆ. ಏ ವಯಸ್ಸಾಯ್ತು, ಮದುವೆ ಆಗಿಲ್ಲ ಅಂದರೆ ಅವರಲ್ಲಿರೋ ಭಯನ ಇನ್ನೊಬ್ರಿಗೆ ಹೇರೋದದು. ಖಂಡಿತ, ಇನ್ ದ ನೇಮ್ ಆಫ್ ಕನ್ಸರ್ನ್.
ಕನ್ಸರ್ನ್ ಅನ್ನೋ ಮೂಲಕ ಅವರಲ್ಲಿರೋ ತಳಮಳ, ಅವರಲ್ಲಿರೋ ಭಯನ ಇನ್ನೊಬ್ರ ಮೇಲೆ ಹೇಳ್ತಾರೆ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ಕನ್ಸರ್ನ್ಗೋಸ್ಕರ ಹೇಳ್ತಾ ಇದ್ದೀನಿ, ನೀನು ಉದ್ದಾರ ಆಗಲಿ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಆ ಥರ ಎಲ್ಲ ಹಿಂಗೆ ಕೇಳಿ ಹಿಂಗೆ ಬಿಡಬೇಕು. ನಮ್ಮ ಮನಸ್ಸು ಒಳಗೆ ಏನೇನತ್ತೆ, ನಾವು ಏನಕ್ಕೆ ರೆಡಿ ಇದ್ದೀವಿ, ನಮಗೆ ಕಾನ್ಫಿಡೆನ್ಸ್ ಇದ್ದರೆ ಮಾತ್ರ ಅಂತ ಕೆಲಸ ಕೈ ಹಾಕ್ಬೇಕು. ಅದೇ ನಮ್ಮ ಮನಸ್ಸು ಹೇಳಬೇಕು ನೀನು ಇವಾಗ ಮದುವೆ ಆಗ್ಬೋದು ಅಂತ. ಹೌದು, ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಅಂತ ಹೇಳಿದಾರೊಬ್ರು. ಸೊ ಅದರ ಅರ್ಥ ಏನಾದರೂ ನಿನ್ನಿಂದ ಹೇಳೋಕ್ಕಾಗತ್ತ? ನಮ್ಮ ಮನಸ್ಸು ನಮ್ಗೆ ಒಳ್ಳೇದು ಮಾಡಿದ್ರೆ, ಸಿ ಮೈಂಡ್ ಇನ್ನ ಪವರ್, ಮೈಂಡ್ ಇನ್ನ ಕೆಪಾಸಿಟಿ ಯಾರಿಗೂ ಗೊತ್ತಿಲ್ಲ ಅಷ್ಟು. ಅದ್ರ ಅರ್ಥ ಮಾಡ್ಕೊಂಬಿಟ್ರೆ ಅದರಲ್ಲೇ ಸಿಕ್ಕಾಬಿಟ್ಟೆ ಮಿರಾಕಲ್ಸ್ನ ಅರ್ಥ ಮಾಡ್ಕೊಬೋದು ನಾವು. ಸೊ ನಮ್ಮ ಮೈಂಡು ನಮಗೆ ಒಳ್ಳೇದು ಮಾಡ್ತಾ ಇದೆ, ನಮ್ಮ ಮೈಂಡ್ ನಮಗೆ ಸಪೋರ್ಟಿವ್ ಆಗಿದೆ ಅಂದರೆ ಅರ್ಥ ಏನು, ನಿನಗೆ ಕೋಪ ಬರಲ್ಲ, ತಳಮಳ ಹುಟ್ಟಾಗಲ್ಲ, ಯಾವುದು ಕನ್ಫ್ಯೂಷನ್ಸ್ ಇರಲ್ಲ, ನಿನಗೆಲ್ಲ ಕ್ಲಾರಿಟಿ ಇರುತ್ತೆ, ನಿನಗೇನು ಬೇಕೋ ಪ್ರಾಪರ್ ಮೈಂಡ್ ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ನೀನು ಆಲ್ಮೋಸ್ಟ್ ನಿನ್ನಲ್ಲೇ ಡಿವಿನಿಟಿ ನೀನು ಹುಡ್ಕೊಬೋದು. ಆ್ಯಂಡ್ ನಿನ್ನ ಬೇರೆ ಆ ಒಳ್ಳೆ ಮೈಂಡಿಂದ ನೀನು ನಿನ್ನ ಆ್ಯಕ್ಷನ್ಸು ಬರೀ ಬೇರೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಒಳ್ಳೇದೇ ಮಾಡ್ತೀಯ ನ್ಯಾಚುರಲಿ ಅದು ಸಹಜವಾಗಿ. ಸೊ ಅದು ಡಿವೈನ್ ಡಿವಿನಿಟಿಯ ಒಂದು. ಅಂಡ್ ನಮ್ಮ ಮನಸ್ಸು ಚೆನ್ನಾಗಿರೋ ಖಂಡಿತ ಬೇರೆಯವ್ರಿಗೂ ಒಳ್ಳೇದಾಗುತ್ತೆ 100%. ಏನೇ ನಮ್ಮ ಆಕ್ಷನ್ ಎಲ್ಲದೂ ಒಳ್ಳೇದಾಗುತ್ತೆ, ಯಾಕಂದ್ರೆ ಅಲ್ಲಿ ಸೆಲ್ಫಿಶ್ನೆಸ್ ಇರಲ್ಲ, ಗ್ರೀಡಿನೆಸ್ ಇರಲ್ಲ, ಜೆಲಸಿ ಇರಲ್ಲ, ಕನ್ನಿಂಗ್ ಇರಲ್ಲ, ಏನೂ ಇರಲ್ಲ. ಅದು ಏನು ಇಲ್ಲದೆ ಇರುವಾಗ ನಿನ್ನ ಆಕ್ಷನ್ಸ್ ಏನಿರುತ್ತೆ, ಬರೀ ಗಿವಿಂಗ್ ಇರುತ್ತೆ, ಸರ್ವಿಸ್ ಇರುತ್ತೆ. ಸೊ ಒಂಥರ ಡಿವಿನಿಟಿನೇ. ದಟ್ಸ್ ನೈಸ್. ಓಕೆ, ಇವಾಗ ಲಾಸ್ಟ್ ಇಷ್ಟೆಲ್ಲ ಆಯಿತು ನಿನ್ನಿಂದ ನನಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಸಿಕ್ತು, ಕೆಲವೊಂದು ಕನ್ಫ್ಯೂಸ್ ಆಯಿತು, ಅದೆಲ್ಲ ಬಿಟ್ಬಿಡು. ಈಗ ಇಷ್ಟೆಲ್ಲ ವಿಡಿಯೋ ನೋಡಿಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂಥವ್ರಿಗೆ ಏನು ಹೇಳ್ತೀಯ? ಕಾವ್ಯನ್ ಚಾನಲ್ದು ವಿಡಿಯೋಸ್ ಎಲ್ಲ ನೋಡಿಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಪ್ಲೀಸ್ ಮಾಡಿ ದಯವಿಟ್ಟು. ತುಂಬ ಎಫರ್ಟ್ ಹಾಕಿ ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು ಅಂತ ಇದ್ದಾಳೆ. ಆ್ಯಂಡ್ ನಮಗೆಲ್ಲರಿಗೂ ಗೊತ್ತು, ಶಿ ಇಸ್ ಅ ಪ್ಯೂರ್ ಹಾರ್ಟೆಡ್ ಪರ್ಸನ್. ಸೊ ತುಂಬ ಎಂಟರ್ಟೈನಿಂಗ್ ಆಗಿರುತ್ತೆ, ಲೈವ್ಲಿ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿನ್ನ ಕಂಟೆಂಟ್ ಇದೇ ಥರ ಹೋಗ್ತಾ ಇದ್ರೆ 100% ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ. ನಿನಗೊಂದು ಬ್ರದರ್ಲಿ ಅಡ್ವೈಸ್ ಏನಂದರೆ, ವ್ಯೂಸು ಸಬ್ಸ್ಕ್ರೈಬರ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಬೇಡ. ಯಾಕಂದರೆ ನಿನಗೆ 10 ವ್ಯೂಸ್ ಸಿಕ್ಕಿರ್ಬೋದು, ಬಟ್ ಆ 10 ವ್ಯೂಲ್ಲಿ ಒಬ್ಬ ಲೈಫ್ ಟ್ರಾನ್ಸ್ಫಾರ್ಮ್ ಆಗೋ ಅಥವಾ ಅವ್ನ ಲೈಫು ಬದಲಾಗಿ 100 ಜನಕ್ಕೆ ಅವನೇನೋ ಮಾಡೋ ಅಂಥ ಐಡಿಯಾ ನಿನ್ನ ವಿಡಿಯೋಯಿಂದ ಸಿಗ್ಬೋದು. ಆ ಥರ ವಿಡಿಯೋಗಳು ನಿನ್ನಿಂದ ಬರಲಿ, ಜನರಿಗೆ ಇನ್ಸ್ಪೈರ್ ಆಗುವಂಥ ವಿಡಿಯೋಗಳು ಬರಲಿ. ಇವತ್ತು ಕೇಳಿದ ಕ್ವಶನ್ಸ್ ಎಲ್ಲನೂ ಸೊಸೈಟಿ ಈ ಥರ ತುಂಬ ಜನ ಟ್ರಾಲ್ ಆಗಲಿ ಇದಾಗಲಿ ತುಂಬ ಜನ ಈ ಬ್ಲಾಕೇಜಸ್ಸಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದ್ರೆ, ಒಬ್ಬಂಗೆ ಕ್ಲಾರಿಟಿ ಸಿಕ್ಕಿದ್ರು ನಿನ್ನ ಪ್ರಕಾರ 10 ವ್ಯೂ, ಬಟ್ ಅವನು 1000 ಜನ ಕ್ಲಾರಿಟಿ ಕೊಡೋ ಕೆಪಾಸಿಟಿ ಇರೋನಿರ್ಬೋದು ಆ ವಿಡಿಯೋ ನೋಡಿ. ಸೊ ನಂಬರ್ಸ್ಗೆ ಯಾವತ್ತೂ ಹೋಗಬೇಡ, ಡೋಂಟ್ ಬಿಲೀವ್, ಇದೆಲ್ಲ ಇಲ್ಯೂಷನ್, ಭ್ರಮೆ ಇದು. ಇಷ್ಟು ಸಬ್ಸ್ಕ್ರೈಬರ್ಸು, ಇಷ್ಟು ವ್ಯೂಸ್, ನಿನ್ನ ಖುಷಿಗೋಸ್ಕರ ನೀನು ಮಾಡ್ತಾ ಇದೀಯ, ಖುಷಿಯಾಗಿ ಮಾಡು. ಡೆಫಿನೆಟ್ಲಿ ಏನು ಆ ಪಾಸಿಟಿವಿಟಿ ನಿನ್ನ ಕಾಪಾಡೇ. ಹೌದು, ಯಾಕೆ ನಿಂಗೆ ಆ ಥರ ಪ್ರಶ್ನೆಗಳು ಕೇಳಿದೆ ಅಂದರೆ, ಅದನ್ನು ನಾನು ಫೇಸ್ ಮಾಡಿದ್ದೀನಿ ಆ್ಯಸ್ ಎ ಕ್ಯಾರೆಕ್ಟರ್. ಏನು ಒಂದು ಸೀರಿಯಲ್ ಮಾಡುವಾಗ ಆ ಕ್ಯಾರೆಕ್ಟರು ಏನು ಪಾತ್ರ ಕೊಟ್ಟಿರ್ತಾರೋ ಅದನ್ನಷ್ಟೇ ನಮ್ಮಿಂದ ಮಾಡೋದಕ್ಕೆ ಸಾಧ್ಯ, ನಾವೇ ಕತೆ ಬರ್ಕೊಂಡು ಮಾಡೋದಕ್ಕಂತೂ ಆಗೋದಿಲ್ಲ. ಸೊ ಆ ಪಾತ್ರನ ಮಾಡ್ತಿದ್ದೀನಿ ಅನ್ನೋದನ್ನು ಯೋಚನೆ ಮಾಡಿದ್ರೆ ತುಂಬ ಕೆಟ್ಟಾಗ ಟ್ರೋಲ್ ಮಾಡ್ತಾಯಿದ್ರು ನನ್ನೇ ಬಯೋ ಥರ. ಅಂದರೆ ನನಗೆ ಬೈತಿದ್ರು ಯಾವಾಗಲೂ, ಏನೇ ಸೋಷಿಯಲ್ ಮೀಡಿಯಲ್ಲಿ ಬೇರೆ ಏನೇ ಪೋಸ್ಟ್ ಮಾಡಿದ್ರು ಅಲ್ಲಿ ಬಂದು ಅದನ್ನೇ ಕಮೆಂಟ್ ಮಾಡ್ತಿದ್ರು, ಬರೀ ಅಳ್ತಾನೆ ಇರ್ತೀಯ ಸೀರಿಯಲಲ್ಲಿ, ಏನೂ ಇಲ್ಲ. ಸೊ ಅವಾಗ ನನಗೆಲ್ಲೋ ಮೇ ಬಿ ಅದೊಂಥರ ಡಿಮೋಟಿವೇಟ್ ಆಗ್ತಿತ್ತು. ಸೊ ಇವ್ರು ಯಾಕೆ ಅರ್ಥ ಮಾಡ್ಕೋತಿಲ್ಲ, ನಾನು ಮಾಡ್ತಿರೋದು ಒಂದು ಕ್ಯಾರೆಕ್ಟ್ರು, ಇದೇ ನನ್ನ ಲೈಫ್ ಅಲ್ಲ. ನೀನು ಅವ್ರಿಗೆ ಎಷ್ಟು ಉಪಕಾರ ಮಾಡ್ತಾ ಇದೆಯಾ ಗೊತ್ತಾ, ಅವ್ರ ಲೈಫ್ಗೆ ಎಷ್ಟು ಸರ್ವಿಸ್ ಮಾಡ್ತಾ ಇದೆಯಾ ಗೊತ್ತಾ. ಇದು ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ತುಂಬ ಜನಕ್ಕೆ ಎಲ್ಲರಿಗೂ ನಮ್ಮ ಇಂಡಿಯನ್ಸ್ ಎಕ್ಸ್ಪೆಷಲಿ ಐದರ್ ಕ್ರಿಕೆಟರ್ ಆಗಬೇಕು ಅಥವಾ ಫಿಲಮ್ ಆ್ಯಕ್ಟರ್ ಆಗಬೇಕು ಅಂತ ತುಂಬ ಆಸೆ ಇರುತ್ತೆ. ಆ್ಯಂಡ್ ಅವ್ರಿಗೆ ಏನಿರುತ್ತೆ, ನೀನು ನೋಡು ದೊಡ್ಡ ದೊಡ್ಡ ಕ್ರಿಕೆಟರ್ಸ್ಗೆ ಮಾತಾಡ್ತಾರೆ, ಏ ಅವ್ನು ಸರಿಯಾಗಿ ಹೊಡಿಲಿಲ್ಲ ಶಾಟು, ಒಂಚೂರು ಹಿಂಗೆ ಹೋಗ್ಬೇಕಿತ್ತು, ಹಂಗೆ ಆಡಬೇಕಿತ್ತು. ಆ್ಯಕ್ಟರ್ಸ್ಗೂ ಅಷ್ಟೇ, ಎಂಥ ದೊಡ್ಡ ದೊಡ್ಡ ಆ್ಯಕ್ಟರ್ನೂ ಬಿಡಲ್ಲ. ಏನನ್ಸುತ್ತೆ ನೋಡಿದಾಗ ನಮ್ಗೆ ಸಖತ್ ಈಸಿ ಅನ್ಸುತ್ತೆ, ನೋಡಿದಾಗ ನಂಗೆ ಸಖತ್ ಚೆನ್ನಾಗಿ ಅನ್ಸುತ್ತೆ. ಆ್ಯಂಡ್ ನಾನೇ ಮಾಡ್ಬೋದಲ್ಲ ಅಂತ ಒಂದು ಜಲಸಿ ಹುಟ್ಟಾಕತ್ತೆ. ಆ ಜಲಸಿ ಒಳಗೆ ಕುದ್ದು 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 ಅದನ್ನ ಆಚೆ ಹಾಕೊಂತಾರೆ ಕಮೆಂಟಲ್ಲಿ. ಅವ್ರು ಅಕಸ್ಮಾತ್ ಹಾಕ್ಕೊಳ್ಳಿಲ್ಲ ಅನ್ಕೋ, ಅದು ಒಳಗೆ ಇದ್ದು ಇದ್ದು ಅವ್ರ ಸುತ್ತಮುತ್ತ ಇರೋ ಸೊ ಎನ್ವೈರನ್ಮೆಂಟ್ ಹಾಳಾಗ್ಬೋದು. ಸೊ ನೀನೊಂದು ದೊಡ್ಡ ಏನಂತಾರೆ ಧರ್ಮದ ಕೆಲಸ ಮಾಡ್ತಾ ಇದೀಯ, ಅವರಲ್ಲೆಲ್ಲ ಜಲಸಿನ ಕಿತ್ಕೊಂಡು ನೀನು ಆಚೆ ಹಾಕೋಕ್ಕೆ ಒಂದು ಚಾನ್ಸ್ ಕೊಡ್ತಾ ಇದೀಯ. ಸೊ ಯು ಆರ್ ಡೂಯಿಂಗ್ ಅ ಗುಡ್ ಥಿಂಗ್. ಅದೆಲ್ಲ ಅವ್ರ ಜಲಸಿಲಿ ಆಚೆ ಹಾಕುವಂತಿದ್ದಾರೆ, ಜಸ್ಟ್ ಇಗ್ನೋರ್ ಇಟ್. ಸೊ ಇಷ್ಟಾದ್ಮೇಲೆ ತುಂಬಾ ಸೀರಿಯಸ್ ಟಾಕ್ಸ್ ಆಗೋಯ್ತು. ಹೌದು, ತುಂಬಾ ಸೀರಿಯಸ್ ಆಗೋಯ್ತು. ಅಂಡ್ ಏನೇ ಮಾತಾಡಿದ್ರು ಇಟ್ಸ್ ಲೈಕ್ ನಮ್ಮ ಒಪಿನಿಯನ್ನು,
ಸೊ ನಮ್ಮ ಒಪಿನಿಯನ್ನ ನಾವು ಆಚೆ ಹಾಕೋದ್ರಲ್ಲಿ ತಪ್ಪಂತೂ ಇಲ್ಲ. ನನಗೆ ಏನ್ ಅನ್ಸ್ತಿದೆ ಅನ್ನೋದು ನಾನು ಹೇಳ್ಕೊಳ್ಳೇಬೇಕಾಗತ್ತೆ. ಸೊ ಅದನ್ನ ಮನ್ಸಲ್ಲೇ ಇಟ್ಕೊಂಡ್ರೆ ಅದು ಯೋಚನೆ ಆಗತ್ತೆ. ಸೊ ಹಾಗಾಗಿ ಇದಾಗಿತ್ತು ಇವಾಗ ಟಾಪಿಕ್ಕು. ಆಮೇಲೆ ಏನು ಹೇಳ್ಬೇಕಂದ್ರೆ ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದಿರಾ? ಖಂಡಿತ ಮಾಡ್ತೀನಿ. ನೀವಂತ ಸಬ್ಸ್ಕ್ರೈಬ್ ಮಾಡಿ ರಾಕಿ, ಇವಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್.